ನಮಸ್ಕಾರ ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ ನಾನು ಸುಪ್ರಿಯಾ ಕೋವಿಡ್ 19 ಸಾಂಕ್ರಾಮಿಕ ರೋಗ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ಇರುವ ಗಂಟಲು ದ್ರವ ಮಾದರಿ ಪರೀಕ್ಷಾ ಲ್ಯಾಬ್ ಸಾಮರ್ಥ್ಯ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಆರ್ಟಿಪಿಸಿಆರ್ ಲ್ಯಾಬ್ ಶೀಘ್ರದಲ್ಲಿಯೇ ಕಾರ್ಯಾರಂಭಗೊಳ್ಳಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜುಲ್ಲೆ ಹೇಳಿದ್ದಾರೆ. ವಿಜಯಪುರದ ನಗರದ ನೂತನ ಪ್ರವಾಸಿ ಮಂದಿರದಲ್ಲಿಂದು ಕೋವಿಡ್ 19 ನಿಯಂತ್ರಣ ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರತಿದಿನ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ 25ರಿಂದ 30ರಷ್ಟು ಜನರನ್ನು ಗಂಟಲು ದ್ರವ ಮಾದರಿಯನ್ನು ಪರೀಕ್ಷೆಗೆ ಮಾಡಲು ಲ್ಯಾಬ್ ಇದ್ದು, ಇದರ ಜೊತೆಗೆ ಆರ್ಟಿಪಿಸಿಆರ್ ಲ್ಯಾಬ್ ಅವಶ್ಯಕತೆ ಇರುವುದರಿಂದ ಪ್ರತಿದಿನ 250ರಿಂದ 300 ಗಂಟಲು ದ್ರವ ಮಾದರಿಯನ್ನು ಪರೀಕ್ಷಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳಲಿದ್ದು, ಬೆಂಗಳೂರು ಕಲಬುರಗಿ ಜಿಲ್ಲೆಗಳ ಮೇಲೆ ಅವಲಂಬನೆಯಾಗುವ ಬದಲಿಗೆ ನಮ್ಮ ಜಿಲ್ಲೆಯಲ್ಲಿಯೇ ಪರೀಕ್ಷಿಸಿಕೊಳ್ಳಬಹುದಾಗಿದ್ದು ತುರ್ತು ಸಂದರ್ಭದಲ್ಲಿ ಬಹಳಷ್ಟು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಕೋವಿಡ್ 19 ನಿಯಂತ್ರಣಕ್ಕೆ ಜಿಲ್ಲೆಯಲ್ಲಿ ಈಗಾಗಲೇ 10 ಖಾಸಗಿ ಆಸ್ಪತ್ರೆಗಳು ಕೈಜೋಡಿಸಿ ಕೋವಿಡ್ 19 ಪಾಸಿಟಿವ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಮುಂದಾಗಿವೆ. ಅದರಂತೆ ಇನ್ನೂ ಹೆಚ್ಚಿನ ಆಸ್ಪತ್ರೆಗಳ ಮೂಲಕ ಚಿಕಿತ್ಸೆ ನೀಡುವ ಕುರಿತಂತೆ ಸಹಕಾರಿಯಾಗಲು ಅಲ್ಲಿನ ಚಿಕಿತ್ಸಾ ವ್ಯವಸ್ಥೆಗಳ ಪರಿಶೀಲನೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸೂಚಿಸಲಾಗಿದೆ ಎಂದು ಹೇಳಿದರು. ಇನ್ನು ಜಿಲ್ಲೆಯಲ್ಲಿ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಪಾಸಿಟಿವ್ ಪ್ರಕರಣದ ದೃಢಪಟ್ಟ ವಲಯಗಳಲ್ಲಿ ತೀವ್ರ ನಿಗಾ ಇಟ್ಟು ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕ ಹೊಂದಿರುವ ವ್ಯಕ್ತಿಗಳ ಬಗ್ಗೆ ನಿಗಾ ಇಡಬೇಕು. ಪಾಸಿಟಿವ್ ರೋಗಿಗಳ ಗುಣಮುಖ ಸಂಖ್ಯಾ ಪ್ರಕರಣ ಹೆಚ್ಚಿರುವುದಕ್ಕೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆಯಿಂದ ಅತ್ಯುತ್ತಮ ಕಾರ್ಯನಿರ್ವಹಣೆ ಬಗ್ಗೆ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ಜಿಲ್ಲೆಯಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭವಾಗಿದೆ. ಈ ನಿಟ್ಟಿನಲ್ಲಿ ರೈತರಿಗೆ ಬಿತ್ತನೆ ಬೀಜಗಳ ಖರೀದಿಯಲ್ಲಿ ಯಾವುದೇ ತೊಂದರೆಗಳ ಆಗದಂತೆ ನೋಡಿಕೊಳ್ಳಬೇಕು. ಇನ್ನೂ ಕೆಲವು ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ದು ಇನ್ನೂ ಬಿತ್ತನೆ ಕಾರ್ಯ ಪ್ರಾರಂಭಿಸದೇ ಇರುವುದರಿಂದ ಮುಂಬರುವ ದಿನಗಳಲ್ಲಿ ಬಿತ್ತನೆ ಬೀಜಗಳ ಖರೀದಿಯಲ್ಲಿ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಳಬೇಕು. ತೊಗರಿ, ಶೇಂಗಾ ಹಾಗೂ ಸಜ್ಜೆ, ಬೇಳೆ ಹೆಚ್ಚಿನ ರೈತರು ಅವಲಂಬನೆಯಾಗಿರುವುದರಿಂದ ಅವುಗಳ ಕೊರತೆಯನ್ನು ನೀಗಿಸಬೇಕು ಎಂದರು. ಜಿಲ್ಲೆಯಲ್ಲಿ ನಿಂಬೆ ಬೆಳೆಗಾರರು ಹೆಚ್ಚಿನ ಪ್ರಮಾಣದಲ್ಲಿದ್ದು ನಿಂಬೆ ಬೆಳೆಗಾರರಿಗೆ ಸರಿಯಾದ ದರ ಸಿಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಪರ್ಯಾಯವಾಗಿ ನಿಂಬೆ ಬೆಳೆಗಾರರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರಲಾಗುವುದು. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆಯವರು ನಿಂಬೆ ಬೆಳೆಗಾರರ ಕುರಿತು ಪ್ರಸ್ತಾವನೆ ನೀಡುವಂತೆ ಸೂಚಿಸಿದರು. ಇವತ್ತು ಕೊಟ್ಟಿದ್ದಾರೆ ಇನ್ನೊಂದು ಬಹಳಷ್ಟು ಒಳ್ಳೆ ಸಂಗತಿ ಅಂತಂದ್ರೆ ಅದನ್ನ ವಿಸಿಟ್ ಮಾಡಿ ಬನ್ರಿ ಅಂತೇಳಿ ಒಂದು ಆದೇಶನೂ ಕೂಡ ಜಿಲ್ಲಾಧಿಕಾರಿಗಳು ಈಗಾಗಲೇ DHO ಅವರಿಗೆ ಕೊಟ್ಟಿದ್ದಾರೆ. ವಿಸಿಟ್ ಮಾಡೋದ್ರ ಉದ್ದೇಶ ಇಷ್ಟೇ, ಯಾಕಂದ್ರೆ ಅಲ್ಲಿ ಹೋದ ಮೇಲೆ ಪೇಷಂಟ್ಗೆ ತೊಂದರೆ ಆಗಬಾರ್ದು. ಎಷ್ಟು ಬೆಡ್ಗಳು ಅವರು ನಮ್ಮ ಕೋವಿಡ್ಗೋಸ್ಕರ ಇರಿಸ್ತಾರೆ, ಅವರಿಗೆ ಕೋವಿಡ್ ಪೇಷಂಟ್ಗಳು ಬಂದಾಗ ಹೋಗೋದಕ್ಕೆ ಬರೋದಕ್ಕೆ ಸಪ್ರೇಟ್ ಆಗಿ ಅವರಿಗೆ ವ್ಯವಸ್ಥೆ ಇದೆಯೋ ಇಲ್ಲೋ, ವೆಂಟಿಲೇಟರ್ ವ್ಯವಸ್ಥೆ ಇದೆಯೋ ಇಲ್ಲೋ, ICU ವ್ಯವಸ್ಥೆ ಇದೆಯೋ ಇಲ್ಲೋ, ಒಂದು ಸತಿ ನಾವೆಲ್ಲನೂ ಕೂಡಿ ನೋಡ್ಕೊಂಡು ಬಂದಮೇಲೆ ಯಾವುದೇ ರೀತಿಯಿಂದ ಆಮೇಲೆ ನಮಗೆ ತೊಂದರೆಗಳು ಬರಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಅದು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಕಾರ್ಯಗಳು ನಡೀತಾ ಇದ್ದಾವೆ. ಗ್ರಾಮೀಣ ಭಾಗದಲ್ಲಿ ನೋಡಿದಾಗ ಗ್ರಾಮೀಣದಲ್ಲಿ ನಮಗೆ ಅಷ್ಟೊಂದು ಆತಂಕ ಇಲ್ಲ, ಯಾಕಂದರೆ ಗ್ರಾಮೀಣದ ಜನ ಅವರೇ ಭಾಳಷ್ಟು ಅಲರ್ಟ್ ಇರೋದ್ರಿಂದ. ನಾನು ಇವತ್ತು CS ಅವ್ರ ಜೊತೆಯಲ್ಲಿ ಕೂಡ ಮಾತಾಡಿದಾಗ ಅಲ್ಲಿ ಏನು ಯಾವುದೇ ಒಂದು ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಪ್ರವೇಶ ಆದರೆ ಅಲ್ಲಿ ಇರ್ತಕ್ಕಂಥ ಟಾಸ್ಕ್ ಫೋರ್ಸು, ಅಲ್ಲಿ ಗ್ರಾಮ ಪಂಚಾಯತಿ, ಅಲ್ಲಿರ್ತಕ್ಕಂಥ ಹಿರಿಯರು ಅದನ್ನು ಎಲ್ಲನೂ ಕೂಡ ವ್ಯವಸ್ಥಿತವಾಗಿ ಹ್ಯಾಂಡಲ್ ಮಾಡಿ ಅದನ್ನು ಮಾಹಿತಿಯನ್ನು ಎಲ್ರಿಗೂ ಕೂಡ ಕೊಡುವಂತಹ ಒಂದು ಕಾರ್ಯ ಭಾಳಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಅದು ಕೂಡ ಚರ್ಚೆ ಆಯಿತು. ಅದರ ಜೊತೆಗೆ ಏನು ಬೇರೆ ಬೇರೆ ಅಂದರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಈಗ ಮೊದಲು ಹೇಗೆ 28 ದಿನ ಮಾಡ್ತಿದ್ವಿ, ಈಗ 14 ದಿನಗಳಲ್ಲಿ ನಾವು 7 ದಿನಕ್ಕೇ ಅವರಿಗೆ ಬೇಡ ಅಂಥೇಳಿ ಹೇಳ್ತಾ ಇದ್ವಿ. ಆದರೆ ಈಗ ಮತ್ತೆ ಆ ಕೇಸಸ್ಸು ಜಾಸ್ತಿ ಬರೋ ರೀತಿಯಲ್ಲಿ ನಾವು
ಯಾವುದೇ ರೀತಿಯಂತ ತೊಂದರೆ ಆಗಬಾರದು ಅಂತ ಹೇಳಿ 14 ದಿನಗಳವರೆಗೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಏನು ಕಂಟೈನ್ಮೆಂಟ್ ಝೋನ್ ಇರಬಹುದು ಅಥವಾ ಕ್ವಾರಂಟೈನ್ ಇರಬಹುದು ಅದನ್ನು ಬಹಳಷ್ಟು ದಕ್ಷತೆಯಿಂದ ಅದು ಕೂಡ ನೋಡುವಂತ ಕಾರ್ಯ ನಮ್ಮ ಕಮಿಷನರ್ ಇರಬಹುದು ಮತ್ತು ಸಿಎಸ್ ಅವರು ಇರಬಹುದು ನಮ್ಮ ಎಸ್ಪಿ ಅವರು ಇರಬಹುದು ಜಿಲ್ಲಾಧಿಕಾರಿಗಳು ಇರಬಹುದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈಗ ನಮಗೆ ಪೇಷಂಟ್ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆ RT-PCR ಲ್ಯಾಬ್ ಇದು ಬಹಳಷ್ಟು ಮಹತ್ವದ್ದಾಗಿದೆ ಈ ಲ್ಯಾಬ್ ಬಂತು ಅಂತಂದ್ರೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ನೀವು ನೋಡಿದ್ರಿ ದಿನಕ್ಕೆ ಒಂದು 30 15 ರಿಂದ 20 ಪೇಷಂಟ್ ಗಳು ಟೆಸ್ಟ್ ಮಾಡೋ ತರ ನಾವು ಇಲ್ಲಿ ಲ್ಯಾಬ್ ಅನ್ನ ಒಂದು ಚಿಕ್ಕ ಪ್ರಮಾಣದಲ್ಲಿ ಪ್ರಾರಂಭ ಆಗಿತ್ತು ಬಟ್ ಈಗ ಬಹಳಷ್ಟು ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ಈ ಲ್ಯಾಬ್ ಕೂಡ ಬರಬೇಕು ಅಂತ ಹೇಳಿ ನಾವು ಈಗಾಗಲೇ ಪ್ರಯತ್ನ ನಡೆಸಿದೆ ಸುಮಾರು ನನಗೆ ಅನ್ಸೋ ಮಟ್ಟಿಗೆ ಎಲ್ಲಾನು ಕೂಡ ಪ್ರೊಸೀಜರ್ ಅಲ್ಲಿ ಆಗಿದೆ ಒಂದು ಮಷಿನ್ದು ಮಾತ್ರ ಪರ್ಮಿಷನ್ ಬಂದರೆ ಅದನ್ನು ಈಗ ಕಳೆದ 8-10 ದಿನಗಳಲ್ಲಿ ಅದನ್ನು ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅದು ಕೂಡ ಆಗ್ತದೆ ಅಂತಕ್ಕಂಥ ಒಂದು ಭರವಸೆ ಕೂಡ ಇದೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯೂ ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಕರ್ನಾಟಕದಲ್ಲಿ ಅನೇಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಪಾಸಿಟಿವ್ ಬರೋದ್ರಿಂದ ಅವರು ಯಾವುದೇ ರೀತಿಯಿಂದ ಕುಗ್ಗಿ ಹೋಗಿಲ್ಲ ಅವರು ಇಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಒಳ್ಳೆ ರೀತಿಯಿಂದ ಅವರು ತಮ್ಮ ತಮ್ಮ ಕರ್ತವ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಅದು ಕೂಡ ನಾವು ಶ್ಲಾಘಿಸಬೇಕಾದಂಥದ್ದು ಮತ್ತು ಒಳ್ಳೆ ರೀತಿಯಿಂದ ಅವರು ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ಡಿಸ್ಚಾರ್ಜ್ ಆಗಿರುವಂಥದ್ದು ಕೂಡ ನಾವು ನೋಡಿದಾಗ ಬಹಳಷ್ಟು ಒಳ್ಳೆ ರೀತಿಯಿಂದ ರಿಸಲ್ಟ್ ಬರ್ತಾ ಇದೆ ಯಾಕಂದರೆ ಸಿಂಪ್ಟಮ್ಸ್ ಇರದೇ ಇರತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ಭಾಳಷ್ಟು ಸಿಂಪ್ಟಮ್ಸ್ ಇರದೇ ಇರತಕ್ಕಂಥ ಕೇಸ್ಗಳಿರೋದ್ರಿಂದ ಡಿಸ್ಚಾರ್ಜ್ ಸಂಖ್ಯೆನೂ ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಆಗ್ತಾ ಇದೆ ಅದೇ ರೀತಿ 9 ಸಾವುಗಳು ಕೂಡ ಇಲ್ಲಿ ಆಗಿದ್ದಾವೆ ಅದು ನಾವು ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿದಾಗ ವಯಸ್ಸಾದಂಥವರು ಮತ್ತು ಭಾಳಷ್ಟು ಕೆಲವೊಂದು ಕಾರಣ ಅಂದರೆ ಬೇರೆ ಬೇರೆ ಡಿಸೀಸ್ ಇರೋದ್ರಿಂದ ಅದು ಈ ಕೋವಿಡ್ ಪಾಸಿಟಿವ್ ಇರೋದ್ರಿಂದ ಅವರಿಗೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಮಾಹಿತಿ ಇವತ್ತು ತಗೊಂಡಿದ್ದೀವಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಕೇಸಸ್ ಜಾಸ್ತಿ ಆದಾಗ ಯಾವ ತೊಂದರೆಗಳು ಕೂಡ ನಮ್ಮ ಜಿಲ್ಲೆಗೆ ಬರಬಾರ್ದು ನಮ್ಮ ಜನತೆಗೆ ಬರಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಜಿಲ್ಲಾಡಳಿತ ಮತ್ತು ಎಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಇರ್ಬೋದು MLC ಇರ್ಬೋದು MP ಅವರು ಇರ್ಬೋದು ನಾವು ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ವಿಜಯಪುರ ಜಿಲ್ಲೆಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗಬಾರ್ದು ಜನರಿಗೆ ಅನ್ನುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗ ಮಳೆ ಪ್ರಾರಂಭ ಆಗಿದೆ ಮಳೆ ಪ್ರಾರಂಭ ಆಗಿರೋದ್ರಿಂದ ಇಲ್ಲಿ ಏನು ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದೆ ಬಿತ್ತನೆ ಕಾರ್ಯ ಪ್ರಾರಂಭ ಆದಾಗ ನಮಗೆ ಬೇಕಾದಂಥ ತೊಗರಿ ಬೀಜಗಳು ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇವತ್ತು ತಗೊಂಡಾಗ ಸುಮಾರು ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಏನು ದ್ರಾಕ್ಷಿ ನಿಂಬೆ ಬಾಳೆ ಮತ್ತು ದಾಳಿಂಬೆ ಇದು ಹಾರ್ಟಿಕಲ್ಚರ್ನಲ್ಲಿ ನಮ್ಮ ಜಿಲ್ಲೆ ಭಾಳಷ್ಟು ಅತ್ಯುತ್ತಮವಾದಂಥ ಸಾಧನೆ ಸಾಧಿಸ್ತಾ ಇರೋದ್ರಿಂದ ಈಗಾಗಲೇ ಮಳೆ ಪ್ರಮಾಣ ಮತ್ತು ಅದರಲ್ಲಿ ಇರ್ತಕ್ಕಂಥ ಏನು ದಾಳಿಂಬೆ ವಿಶೇಷವಾಗಿ ಇಲ್ಲಿ ದಾಳಿಂಬೆ ರೈತರಿಗೆ ಇದು ಸಾರಿ ಲಿಂಬೆ ಬೆಳೀತಕ್ಕಂಥ ರೈತರಿಗೆ ಏನು ತೊಂದರೆ ಆಗ್ತಿತ್ತು ಈಗಾಗಲೇ ನಾನು ಆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಅವ್ರಿಗೂ ಕೂಡ ಒಂದು ಡಿಮ್ಯಾಂಡ್ ಇತ್ತು ನಿಂಬೆಹಣ್ಣು ಭಾಳ ಒಳ್ಳೆ ರೀತಿಯಿಂದ ರೇಟ್ ಬರ್ತಿತ್ತು ಈಗ ಈ ಪರಿಸ್ಥಿತಿ ಇರೋದ್ರಿಂದ ಅದು ಆಗ್ತಾ ಇಲ್ಲ ಅಂಥೇಳಿ ಅದು ಕೂಡ ಒಂದು ಪ್ರಪೋಸಲನ್ನು ರೆಡಿ ಮಾಡಿ ಅಂಥೇಳಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಚರ್ಚೆ ಮಾಡಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಮಾಡಿ ಅದಕ್ಕೆ ಪರ್ಯಾಯವಾಗಿ ಏನಾದರೂ ನಾವು ಮಾಡ್ಬೋದಾ ಅಂತಕ್ಕಂಥದ್ದು ಅಥವಾ ಪರ್ಯಾಯವಾಗಿ ಅವರಿಗೆ ಏನಾದರೂ ಆ ಒಂದು ಅಮೌಂಟನ್ನು ಕೊಡ್ಬೋದಾ ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ನಾವು ಇವತ್ತು ಆ ಪ್ರಪೋಸಲನ್ನು ಕೊಡಿ ಅಂಥೇಳಿ ಹೇಳಿದ್ವಿ ಆ ರೀತಿ ಅದನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ತಗೊಂಡೆ ಅದನ್ನು ಹೋಗ್ತಾ ಇದ್ದೀನಿ